ಒಂದ್ ನಿಮಿಷ ನೋಡಿ ಅಕ್ಕ, ನಮ್ಮ ರಜನಿ ಮಗಳು ಏನೋ ತಪ್ಪು ತಿಳ್ಕೊಂಡಿದ್ದಾಳೆ. ಅವಳು ಬೇರೆ ಯಾರನ್ನ ಹುಡ್ಕೋಕ್ ಹೋಗಿದ್ಲು ಮಾರ್ಕೆಟ್ಗೆ, ಆದ್ರೆ ತಪ್ಪಿ ನಿಮ್ಮನ್ ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ. ನಾನ್ ಅವಳು ಪರವಾಗಿ ಕ್ಷಮೆ ಕೇಳ್ತೀನಿ, ನೀವಿನ್ ಹೊರಡಿ. ಸುಮ್ನೆ ಟೈಮ್ ವೇಸ್ಟ್ ಮಾಡಿದ್ರಿ. ನಿಮ್ ಟೈಮ್ ವೇಸ್ಟ್ ಮಾಡಿದ್ರ ಬದ್ಲಿಗೆ ನಾವು ನಿಮ್ಮ ಎಲ್ಲಾ ಮೀನು ತಗೊಳ್ತೀವಿ, ಮತ್ತೆ ಇದನ್ನ ತಗೊಂಡ್ ಹೋಗಿ. ನೀವ್ ನನ್ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ನಾನು ಇದನ್ನ ಪೇಮೆಂಟ್ ಅಂತ ಇಟ್ಕೋತೀನಿ. ನನ್ನ ಮರ್ಯಾದೆ ಉಳಿತು ಮತ್ ನನ್ ಜೀವ. ಆಹಾ, ನಿನ್ಗೆ ಬೆಂಕಿ ಹತ್ತದಾಗಿತ್ತಲ್ವಾ ಈ ಮರ್ತ್ಯ? ಕರೆಂಟ್ ಓಡ್ತಾ ಇತ್ತು ನಿನ್ ಒಳಗೆ, ಮತ್ತೆ ನಿನ್ಗೆ ಕಷ್ಟ ಆಗ್ತಿತ್ತು ಅಲ್ವಾ? ಆತರ ಅಲ್ಲ, ಆಕ್ಚುಲಿ ನನಗೆ ಕರೆಂಟು ಆ ಮೀನ್ ಮರಳಿಂದ ಹೊಡೆದಿರ್ಲಿಲ್ಲ. ನಾನು ಬೇರೆ ಯಾರನ್ನೋ ಲೈಕ್ ಮಾಡ್ತಿದ್ದೀನಿ. ಬೇರೆ ಯಾರನ್ನೋ ಲೈಕ್ ಮಾಡ್ತಿದ್ಯಾ? ಯಾರನ್ನ ಯಾರನ್ನ ಲೈಕ್ ಮಾಡ್ತಿದ್ಯಾ ನೀನು? ನನಗೆ ನಾಚಿಕೆ ಆಗುತ್ತೆ. ಏನು ನಿನ್ನ ನಾನು ಆಮೇಲೆ ನೋಡ್ಕೋತೀನಿ. ಓಕೆ ಅತ್ತಿ ಮಾಮ್. ಅತ್ತೆ ಮಾಮ್ ನನ್ಗೆ ಹೇಳಿದ್ರು ಅವರು ನನ್ನ ಆಮೇಲೆ ನೋಡ್ಕೋತಾರೆ ಅಂತ. ನಾನು ಆಮೇಲೆ ನೋಡೋಕ್ ಬರ್ತೀನಿ. ರಜನಿ ಮಗಳೇ, ನಿಜ ಹೇಳ, ನಾನು ನೀನ್ ಇವತ್ತು ತುಂಬಾ ಖುಷಿ ಪಡಿಸ್ಬಿಟ್ಟೆ, ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ಟೆ. ಆ ಮೀನ್ ಅವಳು ಮುಖ ನೋಡಿ ನನ್ನ ಹೆಂಡತಿ ಮತ್ತೆ ನನ್ನ ಬಾಮ ಇದನ್ನ ಕತೆ ಹೇಗಾಗಿತ್ತು ಅಂದ್ರೆ ಅಯ್ಯೋ ಅಯ್ಯೋ ಅಯ್ಯೋ. ಪಾಪ, ನೀವ್ ರಜನಿಗ್ ಬೈಯೋದ್ ಬಿಟ್ಟು ತಮಾಷೆ ಮಾಡ್ತಾ ಇದ್ದೀರಾ? ಈ ತರ ಯಾರ್ದೋ ಎಮೋಷನ್ ಬಗ್ಗೆ ತಮಾಷೆ ಮಾಡಬಾರ್ದು. ಯಾರ ಎಮೋಷನ್? ಅಮ್ಮು ಮಾಮಂದ ಮೀನ್ ಮಾರೋಳ್ದು. ಅದು ಅಪ್ಪಾಜಿ ಮಫಿನ್ ಹೇಳ್ತಾ ಇದ್ಲು ಅಂದ್ರೆ ಮಾಮ ಹೇಳ್ತಾ ಇದ್ರು ಅವ್ರು ಯಾರನ್ನೋ ಲೈಕ್ ಮಾಡ್ತಾ ಇದ್ರಂತ. ಮಾಧುರಿ ದೀಕ್ಷಿತ್ನ ಅವನು ಲೈಕ್ ಮಾಡಬಹುದು, ಆದ್ರೆ ಮಾಧುರಿ ದೀಕ್ಷಿತ್ ಅವನನ್ನ ಲೈಕ್ ಮಾಡೋದು ತಾನೇ ಮುಖ್ಯ. ನನ್ನ ಡೇಟಾ ಪ್ರಕಾರ ಮೇಲಿರೋನು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ಐಟಮ್ ನ ಖಂಡಿತ ಮಾಡಿರ್ತಾನೆ. ಐ ಆಮ್ ಶೋರ್ ಅಮ್ಮು ಮಾಮುಗೋಸ್ಕರ ಒಂದ್ ಐಟಮ್ ನ ಖಂಡಿತ ಮಾಡಿರ್ತಾರೆ. ಒಂದ್ ನಿಮಿಷ ಮಗಳೇ, ಈ ತರ ಐಟಮ್ ಅನ್ನೋ ಪದನೆಲ್ಲ ಬಳಸಬಾರ್ದು ಮಗಳೇ. ನೋ, ಅದು ಹುಡುಗರು ಹುಡುಗಿರನ್ನ ರೇಗ್ಸೋಕಂತೆ ಬಳಸೋದು. ಐಟಮ್, ಪಟಾಕಿ, ಚಂಪಾಕಲಿ, ಬಾಂಬು, ಪುಸ್ತಕ, ಒಳ್ಳೆ ಪೇಸು, ಹಕ್ಕಿ. ಹಕ್ಕಿನ ಬೇಬ್? ಅರ್ಥ ಆಯ್ತು. ಏನು, ನಾನು ಸುಮ್ನೆ ಉದಾಹರಣೆ ಕೊಡ್ತಿದ್ನಪ್ಪ. ಅಪ್ಪಾಜಿ ನೀವು ಉದಾಹರಣೆ ತುಂಬಾನೇ ಕೊಡ್ತೀರಾ, ನಿನಗೇನ್ ಕಷ್ಟ ಇವಾಗ? ವೆರಿ ಸ್ಟ್ರೇಂಜ್, ಒಬ್ಬ ಹಾಟ್ ಹುಡುಗಿಗೆ ಇಷ್ಟೊಂದು ಹೆಸರುಗಳಿಂದ ಯಾಕೆ ಕರೀತಾರೆ? ಇದರಿಂದ ಕನ್ಫ್ಯೂಷನ್ಸ್ ಹರಡುತ್ತೆ. ಹೇಗೆ ಅಂದ್ರೆ ಈ ಟೇಬಲ್ ಮೇಲೆ ಇಷ್ಟೊಂದೆಲ್ಲ ಹೋಲ್ಸ್ ಯಾಕಿದೆ? ಒಂದೇ ಒಂದ್ ಹೋಲ್ ಇದ್ರೆ ಕನ್ಫ್ಯೂಷನ್ ಕಡಿಮೆ ಆಗತ್ತೆ. ನಾನ್ ತೋರಿಸ್ತೀನಿ. ವೆರಿ ಗುಡ್. ಕಾಲೇಜಲ್ಲೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ಲು. ಅವಿಶ್ವಸನೀಯ. ಅದಕ್ಕೆ ಕೆಲವು ಸಲ ನನ್ಗನ್ಸುತ್ತೆ ನೀವು ಹ್ಯೂಮನೇ ಅಲ್ಲ ಅಂತ. ಯುಆರ್ ರೈಟ್ ರಜನಿ, ಸೂಪರ್ ಹ್ಯೂಮನ್ ನೀವು, ಸೂಪರ್ ಹ್ಯೂಮನ್. ಯುಆರ್ ರೈಟ್. ಮುಂದಿನ ಸಲ ಒಲಿಂಪಿಕ್ ನಲ್ಲಿ ನಿನ್ನ ಎಂಟ್ರಿ ಪಕ್ಕ, ನಾನೇ ಎಂಟ್ರಿ ಮಾಡಿಸ್ತೀನಿ. ಇಂಡಿಯಾಗೆ ಗೋಲ್ಡ್ ಮೆಡಲ್ನ ನೀನೇ ತರಬೇಕು ಅಷ್ಟೇ. ಅಯ್ಯೋ ಪಾಪ, ಇಂಡಿಯಾಗ ಯಾರೋ ಒಬ್ರು ಗೋಲ್ಡ್ ಮೆಡಲ್ ತಂದೆ ತರ್ತಾರೆ, ಅಮ್ಮು ಮಾಮು ಈ ಮನೆಗೆ ಯಾರನ್ನ ಕರ್ಕೊಂಡ್ ಬರ್ತಾರೆ ಅಂತ ತಿಂಕ್ ಮಾಡಿ.
ಅಮ್ಮು ಮಾಮು ಇಷ್ಟ ಪಡ್ತಿರೋ ಹುಡುಗಿ ಯಾರು? ಅವ್ರು ಯಾರನ್ನಾದ್ರೂ ಇಷ್ಟ ಪಡ್ತಾ ಇದಾರಾ? ಪ್ಲೀಸ್ ಹೇಳು ಆ ಹುಡುಗಿ ಯಾರು ಅಂತ, ನಾನು ತಿಳ್ಕೋಬೇಕು ಅಂತಿದ್ದೀನಿ, ಪ್ಲೀಸ್ ಹೇಳು. ನಾನು 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 ಪ್ರೀತಿ ಮಾಡೋದು ಟೆಸ್ಟ್ ಟ್ಯೂಬ್ ಜೊತೆ, ಬೀಕರ್ ಜೊತೆ, ಫನಲ್ ಜೊತೆ, ಬಬಲ್ ಜೊತೆ. ಎಕ್ಸ್ಕ್ಯೂಸ್ ಮೀ, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ನನಗೆ ಬಬಲ್ಸ್ ಅಂತ ಕೇಳಿಸ್ತು. ಕ್ಯಾನ್ ಯು ಪ್ಲೀಸ್ ರಿಪೀಟ್? ನಾನು ಬಬಲ್ ಅಂತಾನೆ ಅಂದಿದ್ದು. ಇಲ್ಲ ಇಲ್ಲ, ಅಂದ್ರೆ ಬಬಲ್ ಅವರಲ್ಲ. ಇದು ಈ ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ ಇದು ಕುದ್ದು ಕುದ್ದು ಬಬಲ್ ಬರುತ್ತಲ್ಲ, ಈ ಬಬಲ್, ಈ ಬಬಲ್ ಜೊತೆ ಪ್ರೀತಿ ಮಾಡ್ತೀನಿ. ಅಮಾರ್ತ್ಯ, ನೀನು ನನ್ನ ಜೀವನೇ ತೆಗೆದು ಹಾಕ್ಬಿಟ್ಟೆ ನೋಡು. ಬಬಲ್ಸ್ ನ ಮದ್ವೆ ಆಗೋದಕ್ಕಿಂತ ನೀನು ಈ ಬ್ರೇಕರ್ ನ ಮದ್ವೆ ಆಗೋದು ಒಳ್ಳೇದು. ಬಟ್ ನನಗೆ ಗೊತ್ತು, ನೀನು ಯಾವ್ದೋ ಬ್ರೇಕರ್ ಅಥವಾ ಟೆಸ್ಟ್ ಟ್ಯೂಬ್ ನಲ್ಲ, ನಿಜವಾಗ್ಲೂ ಯಾವ್ದೋ ಹುಡುಗಿನ ಪ್ರೀತಿಸ್ತಾ ಇದ್ಯಾ? ನೀನೊಂದ್ ಕೆಲ್ಸ ಮಾಡು ಪ್ಲೀಸ್, ನೀನ್ ಅವಳನ್ನ ನಾಳೆ ಕರ್ಕೊಂಡ್ ಬಾ, ನಾನ್ ನಾಳೆನೆ ಅವಳನ್ನ ಭೇಟಿ ಮಾಡಿ ನಿನ್ ಮದ್ವೆನ ಫಿಕ್ಸ್ ಮಾಡ್ಬಿಡ್ತೀನಿ, ಓಕೆ? ಆದ್ರೆ ಅತ್ತಮ್ಮ, ನಾಳೆ ಚಿಕ್ಕಿದು ಸ್ವಯಂವರ ಇದೆ, ನಾಡಿದ್ದು ನಾಡಿದ್ ಕರ್ಸಿ. ಸ್ವಯಂವರ ಅಲ್ಲ ಶರ್ಮಿಳಾ, ಯಾರ್ ಬಾವಿಗ್ ಬೀಳ್ತಾರೆ ಅಂತ ನೋಡೋ ಕಾಂಪಿಟೇಷನ್ ಅದು. ಆದ್ರೆ ನಾಳೆ ನನ್ ತಮ್ಮನ್ ಮದ್ವೆ ಫಿಕ್ಸ್ ಆಗತ್ತೆ. ಓ ಮೈ ಗಾಡ್, ನಾನ್ ತುಂಬಾ ತಯಾರಿ ಮಾಡ್ಕೋಬೇಕಲ್ಲ. ನನಗೇನಾಗುತ್ತೋ ಗೊತ್ತು, ಅಪ್ಪಿ ತಪ್ಪಿ ಏನಾದ್ರೂ ಅಕ್ಕನಿಗೆ ನಾನು ಬಬಲ್ ಅವ್ರನ್ನ ಇಷ್ಟಪಡ್ತೀನಿ ಅಂತ ಗೊತ್ತಾದ್ರೆ ಅವ್ರಿಗೆ ದೊಡ್ಡ ಶಾಖೆ ಹೊಡೆದ್ಬಿಡುತ್ತೆ. ಅದಕ್ಕೆ ನನ್ನ ಈ ಶಾಕ್ನ ಅಂದ್ರೆ ನನ್ನ ಮನಸ್ಸಿನ ಮಾತು ಬಬಲ್ ಅವ್ರಿಗೆ ಹೇಳಲೇಬೇಕು. ಈ ಹುಡುಗ ಚೆನ್ನಾಗಿದ್ದಾನೆ, ಆದ್ರೆ ಇವನ್ ಮೂಗು ಸೊಟ್ಟ ಇದೆ. ನೋ, ಈ ಹುಡುಗ ಚೆನ್ನಾಗಿದ್ದಾನೆ. ಓಯ್ ಬಬಲ್ಸ್, ಈ ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಬಬಲ್ ಅವರು ಹುಡುಗರ ಫೋಟೋ ನೋಡಿ ಫುಲ್ ಖುಷಿ ಆಗ್ಬಿಡ್ತಾ ಇದಾರೆ. ಲೇಟ್ ಆಗಿದ್ದಕ್ಕೆ ಈ ದುರ್ಘಟನೆ ನಡೆದೋಯ್ತು. ಈಗೇನು ಮಾಡಕ್ಕಾಗಲ್ಲ ಅಮರ್ತ್ಯ, ಸುಮ್ನೆ ಒಂಟಿತನದ ಔಷಧಿ ತಗೋ, ಒಬ್ನೇ ಬಿದ್ದು ಅಳ್ತಾ ಇರು. ನೋಡ್ತೀರಿ ಅಂತ ತುಂಬಾ ಹೊತ್ತಾಗಿದೆ. ನೀವ್ ನನ್ನ ಈಗ್ಲೇ ನೋಡ್ತೀರಾ ಅಥವಾ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತೀರಾ? ಓಫ್ ರಜನಿ, ನೀನ್ ನನ್ ತಲೆ ಕೆಡ್ಸಿಟ್ಬಿಟ್ಟಿದ್ಯಾ? ಇಷ್ಟು ಅಂದ್ರೆ ನನಗ್ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಇಲ್ಲಿ ಒಬ್ಬ ಆದರ್ಶ ಸೊಸೆಯ ಕರ್ತವ್ಯ ಅಂದ್ರೆ ಅತ್ತೆಯ ಎಲ್ಲಾ ನೋವನ್ನು ಹೋಗ್ಲಾಡ್ಸೋದು. ನಾನು ನಿಮ್ಮ ಈ ಸಂಕಟನ ಬೇರೆಂದ ಕಿತ್ತಾಕ್ತೀನಿ. ಮೂಗು ಇರೋದಿಲ್ಲ, ನೋವು ಇರೋದಿಲ್ಲ. ನನ್ನ ಮೂಗು ರಜನಿ, ರಜನಿ ನನ್ನ ಮೂಗು ಕತ್ತರಿಸ್ಬಿಟ್ಲು. ಅಮ್ರಿ ದುರ್ಗಮ್ಮ, ಈಗ ನಾನು ಹೇಗ್ ಉಸಿರಾಡ್ಲಿ, ಹೇಗ್ ಮೂಸ್ ನೋಡ್ಲಿ, ಬೇರೆಯವ್ರ ವಿಷಯದಲ್ಲಿ ಹೇಗ್ ಮೂಗ್ ತೋರ್ಸೋದು?
ಏಟ್ ಬಿತ್ತ ನೋವಾಯ್ತಾ ಅಂದ್ರೆ ಮೂಗಿದೆ ಮತ್ತೆ ಅದ್ರ ಜಾಗದಲ್ಲ ಇದೆ ಮತ್ತೆ ಯಾಕೆ ಹತ್ತೆ ನೀನು ಅಯ್ಯೋ ನೀನ್ ಯಾವ್ದೋ ಕೆಟ್ಟ ಕನ್ಸ್ ಕಂಡಿರ್ಬೇಕು ಹೋಗ್ಲಿ ಸುಮ್ನೆ ಹೋಗ್ಲಿ ಬಿಡು ಅಯ್ಯೋ ಆರಾಮಾಗಿರೋ ಸಮಯ ಅಲ್ಲ ಇದು ನನಗೆ ಕೆಟ್ಟ ಕನ್ಸ್ ಬಿದ್ದಾಗಲ್ಲ ಅದು ಯಾವಾಗ್ಲೂ ನಿಜ ಆಗಿದೆ ಅಂಡ್ ಎಸ್ಪೆಷಲಿ ರಜನಿ ಬಂದಾಗಿಂದ ನನ್ನ ಎಲ್ಲ ಕೆಟ್ಟ ಕನ್ಸು ನಿಜ ಆಗ್ತಾ ಇದೆ ನಿಮಗ್ ನೆನ್ಪಿದ್ಯಾ ನನ್ನ ತಲೆ ಒಡಿಯುವಂತಹ ಕನ್ಸು ಮದುವೆ ದಿನ ರಜನಿ ಕಲ್ಶನ್ ಒದ್ದು ನನ್ನ ತಲೆ ಒಡೆದು ಹಾಕಿದ್ಲು ಇದ್ರರ್ಥ ನನ್ ಮೂಗ್ ಕತ್ತರಿಸೋ ಕನಸು ಕೂಡ ನಿಜ ಆಗುತ್ತೆ ದುರ್ಗಾಂಬ ದುರ್ಗಾಂಬ ಇದೆಂತ ಸ್ವಯಂವರ ಒಂದು ಡೊಳ್ಳು ಇಲ್ಲ ಒಂದು ಕುಣಿತ ಇಲ್ಲ ಒಂದು ಜರಾಮ್ ಇಲ್ಲ ಏನು ಇಲ್ಲ ಎಲ್ಲ ನಾನ್ ಪಂಜಾಬಿ ಅರೇಂಜ್ಮೆಂಟ್ಸ್ ಇದೆಯಲ್ಲ ವಾಟ್ ಎ ಪ್ಲಸೆಂಟ್ ಸರ್ಪ್ರೈಸ್ ಹಲೋ ಅತ್ತೆ ಮಾಮ್ ನೀವ್ ನನಗ್ ಹೇಳಿದ್ರಿ ನೀವ್ ನನ್ನ ಆಮೇಲೆ ನೋಡ್ಕೊತೀನಿ ಅಂತ ಎಲ್ಲೋಡಿ ನಾನ್ ಬಂದಾಯ್ತು ನನ್ನ ನೋಡ್ಕೊಳ್ಳಿ ನಾನೇನ್ ನಿನ್ನ ನೋಡಲ್ಲ ಪ್ಲೀಸ್ ಹೋಗು ನನ್ನ ನೋಟದಿಂದ ಕಣ್ಮರೆಯಾಗಿ ಹೋಗು ಐ ಆಮ್ ಸಾರಿ ಅತ್ತೆ ಮಾಮ್ ನಾನು ಪಲ್ಟಿ ಹೊಡೆದು ಈ ಮನೆಯಿಂದ ಹೊರಗ್ ಹೋಗ್ಬಹುದು ಆದ್ರೆ ಕಣ್ಮರೆಯಾಗೋ ಫೀಚರ್ ನಿನ್ನಲ್ಲಿ ಇಲ್ವೇ ಇಲ್ಲ ನನಗೂ ಗೊತ್ತಿದೆ ರಜನಿ ಕರೆಕ್ಟ್ ಅತ್ತೆ ಮಾಮ್ ನೀವು ಯಾಕೆ ಹೆದರ್ತಿದ್ದೀರಾ ಅತ್ತೆ ಮಾಮ್ ಈ ಚಾಕು ಶಾಂತಿ ಇದು ಅವಳು ಇದನ್ನ ಇಲ್ಲಿ ಮರ್ತ ಹೋಗಿದ್ದಾಳೆ ಅವಳಿಗೆ ಇದನ್ನ ಯಾವಾಗ ಕೊಡ್ಲಿ ಹೋಗು ರಜನಿ ನೋಡು ನನ್ನ ಹತ್ರ ಬರ್ಬೇಡ ದೂರ ಹೋಗು ಆ ಚಾಕು ತಗೊಂಡು ನನ್ನ ಹತ್ರ ಬರ್ಲಿ ಬೇಡ ಓಕೆ ಅತ್ತೆ ಮಾಮ್ ಅಮ್ಮ ಅತ್ತಮ್ಮ ನೀವ್ ರಜನಿನ ನೋಡಿ ಯಾಕೆ ಗಡಗಡ ನಡುಗ್ತಾ ಇದ್ದೀರಾ ನಿಮ್ ಮೂಗ್ ಕತ್ತರಿಸೋ ಸಮಯ ಬರುತ್ತಲ್ಲ ಆಗ ನಿಮಗ್ ಗೊತ್ತಾಗುತ್ತೆ ಮೂಗು ನೋ ನಾನಿಲ್ಲಿ ಗಡಗಡ ನಡುಗ್ತಾ ಇದ್ದೀನಿ ಅದೇನಂದ್ರೆ ಎನಿವೆ ನನ್ಗಿದನ್ ಹೇಳಿ ನನ್ ತಮ್ಮ ಎಲ್ಲಿ ಇವತ್ತವನು ತನ್ನ ಗರ್ಲ್ ಫ್ರೆಂಡ್ ಕರ್ಕೊಂಬರ್ತೀನಿ ಅಂದಿದ್ದ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಟೈಮ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಈಗ ಶುರು ಮಾಡಿ ಬಬಲ್ಸ್ ನ ಸ್ವಯಂವರ ಈಗ ನಾನು ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ ಏನು ಅಂದ್ರೆ ನೀವೆಲ್ಲರೂ ನಿಮ್ ನಿಮ್ ಬಗ್ಗೆ ಏನಾದರೂ ಹೇಳಿ ಹಲೋ ಐ ಆಮ್ ಸಾಹಿಲ್ ಹಲೋ ರೀ ಅಣ್ಣ ಬಬಲ್ಸ್ ಇದಳಲ್ಲ ಈ ಸಾಹಿಲ್ ಜೊತೆನೆ ಸೆಟ್ ಮಾಡ್ಕೊಳ್ಳೋದು ಮಗಳೇ ಇನ್ನು ಮೂರ್ ಜನ ಇದಾರೆ ಅವ್ರ ಬಗ್ಗೆ ಕೇಳೋಣ ಸ್ವಲ್ಪ ಇರು ಸಮಾಧಾನವಾಗಿರು ಹರಿ ಥ್ಯಾಂಕ್ ಯು ಹಾಯ್ ಎವ್ರಿವನ್ ಐ ಆಮ್ ರಾಜೇಶ್ ಎ.ಕೆ.ಎ. ರಾಕಿ ಅಂದಾಗೆ ನನ್ ಮದುವೆಗೆ ಇನ್ನು ತುಂಬಾ ಚಿಕ್ಕವನು ಆದ್ರೆ ಬಬಲ್ ಅವ್ರನ್ನ ನೋಡಿ ನನ್ ಮನ್ಸು ಕರ್ಗೋಯ್ತು ಎಷ್ಟು ವಿಯರ್ಡ್ ಆಗಿದ್ದಾನೆ ಬಬಲ್ಸ್ ಚಿಕ್ಕಿಗೆ ಇವನೇ ಸರಿಯಾದವನು ಸುಮ್ನಿರು ಇವನು ರೌಡಿ ತರ ಕಾಣಿಸ್ತಾ ಇಲ್ವಾ ಅತ್ತೆನ ಚಿಂದಿ ಮಾಡ್ಬಿಡ್ತಾನೆ ನನಗನ್ಸುತ್ತೆ ಈಗಲೇ ಹೋಗಿ ಅವ್ನು ಕೂದ್ಲು ಕತ್ತರಿಸ್ಬೇಕು ಅಂತ ಅಣ್ಣ ಖುಷಿಗೆ ನಾನು ಸತ್ತೆ ಹೋಗ್ತೀನಿ ಸುಮ್ನೆ ಇವ್ರೆ ಬನ್ನಿ ಡ್ಯಾಡಿ ಮಂತ್ರಿ ಮಾವ ಕಮಿಷನರ್ ಮತ್ತೆ ಬಾವ ಕಲೆಕ್ಟರ್ ಆಗಿದ್ದಾರೆ ಇವನಿಲ್ಲಿಂದ ಬಂದ ಗುರು ಅದ್ಭುತ ಫ್ಯಾಮಿಲಿ ಇದು ಮತ್ ನೀವು ನಾನ್ ರಾಜ ರಾಜ ಹೌದು ನನ್ನ ಹೆಸರು ರಾಜ ರಾಮ್ ಹಾಗಾದ್ರೆ ಅಪ್ಪನ ಹೆಸರು ಮಂತ್ರಿ ರಾಮ್ ಇರುತ್ತೆ ಸರಿಯಾಗಿ ಹೇಳಿದ್ರಿ ಬೇಬಿ ಬೇಬಿ ಥ್ಯಾಂಕ್ ಯು ರೀ ಮತ್ ನೀವು ನಿಂಗ ರೊಂಬ ಅಳಗೆ ಇರಕ್ರೆ ವಾಟ್ ವಾಟ್ ವಾಟ್
ನಾನ್ ಹೇಳ್ತೀನಿ ಅತ್ತೆ ಮಾಮ್. ನಾಟ್ ಇಂಟ್ರೆಸ್ಟೆಡ್. ಸುಂದರ, ಅತಿ ಸುಂದರ. ನಮಸ್ಕಾರ, ನಾನು ಲಕ್ಷ್ಮಣ. ಈ ತರ ವಂಡರ್ ಐಸ್ ಮತ್ತೆ ಥಂಡರ್ ಥೈಸ್ಗೆ ನಮ್ ಸೌತ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಸರ್, ತುಂಬಾನೇ. ಅಯ್ಯೋ, ನಾನು ಥಂಡರು ಹೌದು ವಂಡರು ಕೂಡ, ಆದ್ರೆ ಒಂದ್ ಅರ್ಥ ಆಗ್ತಿಲ್ಲ, ಈ ನಾಲ್ಕ್ ಜನರಲ್ಲಿ ಯಾರನ್ನ ಚೂಸ್ ಮಾಡ್ಬೇಕು ಅಂತ. ಏನು ಇಲ್ಲ, ಐ ಆಮ್ ಸೋ ಪ್ರೌಡ್ ಆಫ್ ಯು ರಜನಿ. ಥ್ಯಾಂಕ್ ಯು ಅತ್ತೆ ಮಾಮ್. ಎಲ್ಲಿಂದ ಇವ್ರಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ಯಾ ನಮ್ಮ ಈ ವಿಚಿತ್ರಕ್ಕೆ? ರಜನಿ ಮಗಳೇ, ಈ ನಾಲ್ಕು ಜನ ಬಬಲ್ಸ್ಗೆ ಸರಿ ಹೋಗ್ತಾರೆ ಅಲ್ವಾ? ನಿನ್ನ ಡೇಟಾ ಪ್ರಕಾರ ಅಂದ್ರೆ ನಿನ್ನ ಡೇಟಾದಲ್ಲಿ ಏನು ಎಡವಟ್ ಆಗೋದಿಲ್ಲ ತಾನೆ? ಅಪ್ಪಾಜಿ, ಇವ್ರ ನಾಲ್ಕು ಜನ ಅತ್ತೆ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸಿದ್ರು, ಆದ್ರೆ ಇಂಟ್ರೆಸ್ಟ್ ತೋರಿಸೋದ್ರಿಂದ ಮನುಷ್ಯನ ನಾವು ಜಡ್ಜ್ ಮಾಡೋಕಾಗಲ್ಲ. ಮನುಷ್ಯರ ಪರೀಕ್ಷೆ ಮಾಡ್ಬೇಕು. ಮನುಷ್ಯರು ರೋಬೋಟ್ಸ್ ಹಾಗೆ ನೇರವಾಗಿರೋದಿಲ್ಲ. ನಿಮ್ಗೆ ಅತ್ತೆಗೋಸ್ಕರ 100% ನೇರವಾಗಿರೋ ಹುಡ್ಗ ಬೇಕು ಅಂದ್ರೆ ಆಗ ನೀವು ಅತ್ತೆ ಮದ್ವೆನ ಒಂದ್ ರೋಬೋಟ್ ಜೊತೆ ಮಾಡಿಸಿ. ಅಯ್ಯೋ, ಇಲ್ಲ ಇಲ್ಲ ಮಗಳೇ, ನಮ್ ಬಬಲ್ಸ್ಗೆ ಮುಷಿಯಾನೆ ಸಾಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆಲ್ಲ. ಈಗ ನೀವು ನಿಮ್ ನಿಮ್ ಬಗ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಹೇಳಿದಿರಾ, ಈಗ ಸರದಿ ನಮ್ಮ ಬಬಲ್ಸ್. ಇವಳು ತನ್ನ ಬಗ್ಗೆ ಏನಾದ್ರು ಹೇಳ್ತಾಳೆ. ಹೋಗು ತಂಗಿ, ಆಲ್ ದ ಬೆಸ್ಟ್. ನನಗೆ ಕುಡಿಯೋ ಚಟ ಏನೂ ಇಲ್ಲ, ಕುಡಿತೀನಿ ರಂ ಕಿಕ್ಕಿಗೆ. ಬಬಲ್ಸ್ ನೋಡು, ಇದು ನಮ್ಮ ಲಾಸ್ಟ್ ಚಾನ್ಸ್ ನಿನ್ನ ಈ ಮನೆಯಿಂದ ಹೊರಗೆ ಕಳ್ಸೋಕೆ. ಹೌದು, ನೀವು ನಮ್ ಬಗ್ಗೆ ಅಂತ ತಿಳ್ಕೊಂಡ್ರಿ, ಸ್ವಲ್ಪ ನಿಮ್ ಫ್ಯಾಮಿಲಿ ಬಗ್ಗೆನು ಹೇಳಿ. ಹೌದು, ಖಂಡಿತ ಖಂಡಿತ. ನನ್ನ ಪ್ರಕಾರ ಎಲ್ಲರಿಗೂ ಎಲ್ಲರ ಬಗ್ಗೆ ಎಲ್ಲ ಗೊತ್ತಿರಬೇಕು. ಇವ್ರು ನೋಡಿ, ನಮ್ಮ ಹೋಮ್ ಮಿನಿಸ್ಟರ್ ನನ್ನ ಹೆಂಡತಿ ಸುಷ್ಮಾ. ಇವಳಿಗೆ ಇತ್ತೀಚೆಗೆ ಹೊಸ ಹೊಸ ಕನ್ಸು ಬಿಡ್ತಾ ಇರುತ್ತೆ ರಜನಿ, ಇವಳು ಮೂಗನ್ನ ಕತ್ತರಿಸೋ ಹಾಗೆ. ಆದ್ರೆ ನೀವ್ ನನ್ಗೆ ಕಮಾಂಡ್ ಕೊಡದೆ ಹೋದ್ರೆ ನಾನ್ ನಿಮ್ ಮೂಗ್ ಹೇಗ್ ಕತ್ತರಿಸ್ಲಿ ಅತ್ತೆ ಮಾಮ್? ರಜನಿ, ನಿನಗೆಷ್ಟು ಧೈರ್ಯ ಇದ್ರೆ ಅಮ್ಮನ ಜೊತೆ ಈ ತರ ಮಾತಾಡ್ತೀಯ ನೀನು? ಇದೇ ಮಾತನ್ನ ಮ್ಯಾಗಿ ಏನಾದ್ರು ಆಡಿದ್ರೆ ನಾನವಳ ಉಲ್ಟಾನೆ ಬರ್ತಿದ್ದೆ. ಏನು, ನೀವು ನನ್ನ ಉಲ್ಟಾ ನೇತಾಕ್ತಾ ಇದ್ರ? ನಾನ್ ನಿಮ್ಗೆ ಇಷ್ಟೊಂದು ಸೇವೆ ಮಾಡಿದ್ರು, ಏನು ನೀವು ಸೇವೆ ಮಾಡ್ತೀರಾ? ಹಾ ಹಾ, ತುಂಬಾ ಸಾಕ್ಷಿ ಇದೆ ನನ್ನ ಹತ್ರ ನಿಮ್ ಸೇವೆ ಬಗ್ಗೆ. ಹೇಗೆ ಪ್ರತಿದಿನ ಒಂದ್ ಗಂಟೆ ರಾತ್ರಿಲಿ ನೀವ್ ಜ್ಞಾನಣ್ಣನಿಂದ ನಿಮ್ ಕಾಲ ತುಸ್ಕೋತೀರಾ? ದುರ್ಗಾಂಬ, ಜ್ಞಾನ್ ನೀನು ಮ್ಯಾಗಿ ಕಾಲು ತುತ್ತೀಯಾ ಕಂದ? ನನ್ ಕಡೆ ಪಕ್ಷ ಧ್ಯಾನ್ ತರ ಅಲ್ವಲ್ಲ ಇವನು, ಮಫಿನ್ ಮಫಿನ್ ಅನ್ಕೊಂಡು ಹೆಂಡತಿಯಿಂದ ಓಡಾಡ್ತಿರ್ತಾನೆ, ಒಳ್ಳೆ ಸಂಗಂತರ. ಆದ್ರೂ ಕಾಲು ಇಲ್ ನೋಡಿ, ಸಾಕ್ ನಿಲ್ಸಿ. ಎಲ್ಲ ಗೆಸ್ಟ್ ಗಳೆಲ್ಲ ಬಂದಿದಾರೆ ಅವ್ರ ಮುಂದೆ. ಅಲ್ಲ, ಈ ಹುಡುಗ ಎಲ್ಲಿ ಹೋದ? ನಿಮ್ಮ ಜಗಳದ ಮಧ್ಯೆ ಒಬ್ಬ ಹುಡುಗ ಹೋಗೇ ಬಿಟ್ಟ. ಈ ತರನೇ ಆಡ್ತಾ ಇದ್ರೆ ಇರೋ ಮೂರು ಜನನ ಹೊರಟೋಗ್ತಾರೆ ಅಷ್ಟೇ. ಸುಮ್ಮನಿರಿ ಶಾಂತಿ. ಅಯ್ಯೋ ದೇವ್ರೆ, ಒಂದ್ ವಿಕೆಟ್ ಡೌನ್ ಆಗೋಯ್ತು. ಇವರೆಲ್ಲರೂ ಏನ್ ಮಾಡ್ತಾ ಇದಾರೋ ಒಂದು ಅರ್ಥ ಆಗ್ತಿಲ್ಲ ನನ್ಗೆ. ಯಾವಾಗಿಂದ ನಿನ್ಗೆ ಸನ್ನೆ ಮಾಡಿ ಕರಿತಾ ಇದೀನಿ ಅರ್ಥ ಆಗಲ್ವಾ ನಿನ್ಗೆ? ಓ, ಈ ಜಗಳದ ಕಿಡಿ ನನ್ನ ಸ್ವಯಂವರ ಸುಡೋಕ್ಕೂ ಮುಂಚೆ ಓ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡು. ಮಾಡ್ತೀಯ ಅಲ್ವಾ? ಏನ್ ಮಾಡ್ಬೇಕು? ನನ್ಗೊಂದ್ ವಿಷಯ ಹೇಳು, ಈ ಹುಡುಗರಲ್ಲಿ ನನ್ಗೆ ಯಾರು ಬೆಸ್ಟ್ ಅಂತ. ಬಬುಲ್ ಅವರು ಇವ್ರ
ಊರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಆರಿಸ್ಬಿಟ್ರೆ ನನ್ಗತಿ ಏನಾಗುತ್ತೆ? ಇಲ್ಲ ಇಲ್ಲ, ನಾನೇನಾದ್ರೂ ಮಾಡ್ಲೇಬೇಕು. ಇನ್ನು ಜಾಸ್ತಿ ಗಾಳಿ ಬರ್ಲಿ, ಇನ್ನು ಜಾಸ್ತಿ. ಇದಕ್ಕಿಂತ ಜಾಸ್ತಿ ಗಾಳಿ ನಾನ್ ಕೊಡ್ಬಹುದು.